ಯಲಬುರ್ಗಾದಲ್ಲಿ ಯಾರಿಗೆ ಗೆಲುವಿನ ಮಾರ್ಗ? ಮತ್ತೆ ಶಾಸಕರಾಗ್ತಾರಾ ಹಾಲಪ್ಪ ಆಚಾರ್? ಕಾಂಗ್ರೆಸ್ ಟಿಕೆಟ್ ರಾಯಲ್ ರಾಯರೆಡ್ಡಿಗೆ, ಜೆಡಿಎಸ್ ನಿಂದ ಮಲ್ಲನಗೌಡ. ಮೋಡಿ ಮಾಡುತ್ತಾ ರೆಡ್ಡಿ ಪಕ್ಷ? ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಕ್ಷೇತ್ರಕ್ಕೆ ಹಿಂದುಳಿದ ತಾಲೂಕು ಎನ್ನುವ ಹಣೆಪಟ್ಟಿ ಇದೆ. ಇಲ್ಲಿ ಮಳೆಯಾಧಾರಿತ ಕೃಷಿ ಭೂಮಿ ಅತಿ ಹೆಚ್ಚು. ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ ದೇವಾಲಯ ಹಾಗೂ ಕುಕನೂರಿನಲ್ಲಿರುವ ಮಹಾಮಾಯ ದೇವಾಲಯ, ಐತಿಹಾಸಿಕ ಕಲ್ಲೂರಿನ ಕಲ್ಲಿನಾಥೇಶ್ವರ ದೇವಾಲಯಗಳು ಯಲಬುರ್ಗ ಕ್ಷೇತ್ರದಲ್ಲಿವೆ. ಲಿಂಗಾಯುತ ಗಾಣಿಗ ಪಂಚಮಸಾಲಿ ಸಮುದಾಯದ ಹೆಚ್ಚು ಮತದಾರರಿರುವ ಕ್ಷೇತ್ರವಿದು. ಆದರೆ ಕುರುಬ ಸಮುದಾಯದ ಮತಗಳೇ ಗೆಲುವಿನ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಗೆಲುವು ಕಂಡವರು ಲಿಂಗಾಯುತ ಸಮುದಾಯದವರೇ ಆಗಿದ್ದಾರೆ. ಯಲಬುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಗೆಲುವಿಗೆ ನೀರಾವರಿ ವಿಚಾರವೇ ಟಾನಿಕ್ ಆಗಿದೆ. ಈ ಬಾರಿಯೂ ಇದೇ ವಿಚಾರವೇ ಚುನಾವಣೆ ಅಸ್ತ್ರವಾಗಿ ಮಾರ್ಪಡಲಿದೆ. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಹೇಗಿದೆ? ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಸ್ಪರ್ಧೆ ಮಾಡಲಿದ್ದಾರೆ? ಈ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ? ಕಳೆದ ಚುನಾವಣೆಯಲ್ಲಿ ಮತ ಹಂಚಿಕೆ ಹೇಗಾಗಿತ್ತು? ಈ ಎಲ್ಲದರ ಮಾಹಿತಿ ನೀಡ್ತೀವಿ. ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ಟಿಕೆಟ್ ನಿರೀಕ್ಷೆಯಲ್ಲಿ ಹಾಲಿ ಶಾಸಕರು ಮತ್ತೊಂದು ಗೆಲುವಿನ ವಿಶ್ವಾಸದಲ್ಲಿ ಹಾಲಪ್ಪ ಆಚಾರ್. ಯಲಬುರ್ಗ ಕ್ಷೇತ್ರದ ಹಾಲಿ ಶಾಸಕ ಹಾಗೂ ಸಚಿವರಾಗಿರುವ ಹಾಲಪ್ಪ ಆಚಾರ್ 2018ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. ಆ ಬಳಿಕ ಒಮ್ಮೆಲೆ 3 ಖಾತೆಗಳನ್ನು ಪಡೆದುಕೊಂಡ ಅದೃಷ್ಟ ಇವರದ್ದು. ಲಿಂಗಾಯುತ ರೆಡ್ಡಿ ಸಮುದಾಯಕ್ಕೆ ಸೇರಿರುವ ಇವರು ಮತ್ತೊಮ್ಮೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಈ ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಹಾಲಪ್ಪ ಆಚಾರ್ 2010ರ ವೇಳೆಗೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು. ಆ ಬಳಿಕ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ಇವರು 2013ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ ಮೊದಲ ಚುನಾವಣೆಯಲ್ಲಿ ಸೋಲುಣ್ಣಬೇಕಾಯಿತು. ಆನಂತರ 2018ರಲ್ಲಿ ಮತ್ತೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಕಡೆಗೂ ಗೆಲುವಿನ ದಾರಿ ಹಿಡಿದರು. ಮೊದಲ ಬಾರಿ ಶಾಸಕರಾಗಿದ್ದಲ್ಲದೆ ಅದೃಷ್ಟ ಎಂಬಂತೆ ಬಿಜೆಪಿ ಸರ್ಕಾರದ ಇಲ್ಲಿಯ ತನಕದ ಅವಧಿಯಲ್ಲಿ 3 ಖಾತೆಗಳನ್ನು ಪಡೆದುಕೊಂಡ್ರು. ಮುಂದಿನ ಚುನಾವಣೆಯಲ್ಲಿಯೂ ಸ್ಪರ್ಧೆ ಮಾಡಲು ಇವರು ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಗುಜರಾತ್ ಮಾದರಿ ಜಾರಿಯಾದರೆ ನಮಗೆ ಟಿಕೆಟ್ ಸಿಗಬಹುದು ಎಂದು ಹೊಸ ಮುಖಗಳು ಸಹ ಟಿಕೆಟ್ ನಿರೀಕ್ಷೆಯಲ್ಲಿವೆ. ರಾಯಲ್ ರೆಡ್ಡಿ ಖ್ಯಾತಿಯ ಬಸವರಾಜ ರಾಯರೆಡ್ಡಿ. ಕಾಂಗ್ರೆಸ್ ಟಿಕೆಟ್ ಇವರಿಗೆ ಬಹುತೇಕ ಫಿಕ್ಸ್. ರಾಯಲ್ ರೆಡ್ಡಿ ಎಂದು ಕರೆಸಿಕೊಳ್ಳುವ ಕಾಂಗ್ರೆಸ್ ನಾಯಕ ಬಸವರಾಜ ರಾಯರೆಡ್ಡಿ ಈ ಬಾರಿಯೂ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. 1985ರಿಂದ ನಡೆದ ಚುನಾವಣೆಗಳಲ್ಲಿ ಒಟ್ಟು 5 ಬಾರಿ ಗೆಲುವು ದಾಖಲಿಸಿದ ಕೀರ್ತಿ ಬಸವರಾಜ ರಾಯರೆಡ್ಡಿ ಅವರದ್ದು. ಅತಿ ಸಣ್ಣ ವಯಸ್ಸಿನಲ್ಲಿಯೇ ಬಸವರಾಜ ರಾಯರೆಡ್ಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ಆ ಬಳಿಕ ಶಾಸಕರಾಗಿದ್ದಾಗ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದವರು. 1985ರಲ್ಲಿ ಜನತಾ ಪಾರ್ಟಿ ಮೂಲಕ ಮೊದಲ ಬಾರಿ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದ ಇವರು 1989 ಹಾಗೂ 1994ರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. ಆ ಬಳಿಕ 2004 ಹಾಗೂ 2013ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಆದರೆ 2018ರಲ್ಲಿ ಮತ್ತೆ ಸೋತ್ರು. ಈ ಹಿಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ತಮ್ಮ ಕೈ ಹಿಡಿಯಬಹುದು ಎಂದು ರಾಯರೆಡ್ಡಿ ನಿರೀಕ್ಷಿಸಿದ್ದಾರೆ. ಹೀಗಾಗಿ ಈ ಬಾರಿಯೂ ಅವರು ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ರಾಜಕಾರಣದಲ್ಲಿ ಅಪಾರ ಅನುಭವ ಇರುವ ಇವರಿಗೆ ಕಾಂಗ್ರೆಸ್ ಮತ್ತೊಮ್ಮೆ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಯಲಬುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವರು ಅಖಾಡ ಪ್ರವೇಶ ಮಾಡುವುದು ಬಹುತೇಕ ಫಿಕ್ಸ್ ಆದಂತಿದೆ. ಯಲಬುರ್ಗ ಜೆಡಿಎಸ್ ಆಕಾಂಕ್ಷಿ ಮಲ್ಲನಗೌಡ. ಜನಾರ್ದನ್ ರೆಡ್ಡಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ನವೀನ್ ಗುಳಗಣ್ಣನವರ್? ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯ ಅಷ್ಟಕ್ಕಷ್ಟೇ. ಕಳೆದ 4 ಚುನಾವಣೆಗಳಲ್ಲಿ 4 ಬೇರೆ ಬೇರೆ ಮಂದಿಗೆ ಪಕ್ಷ ಟಿಕೆಟ್ ನೀಡಿ ಪ್ರಯೋಗ ನಡೆಸಿದೆ. ಆದರೆ ಯಾವ ಪ್ರಯೋಗಗಳು ಜೆಡಿಎಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲ ನೀಡಲಿಲ್ಲ. ಈ ಬಾರಿ ಪಕ್ಷದ ಟಿಕೆಟ್ಗೆ ಮಲ್ಲನಗೌಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈಗಾಗಲೇ ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿಯಾಗಿರುವ ಇವರು ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಇವರಿಗೆ ಟಿಕೆಟ್ ನೀಡದೇ ಇದ್ರೂ ಮತ್ತೊಂದು ಪಟ್ಟಿಯಲ್ಲಿ ಇವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಶಾಸಕ ಈಶಣ್ಣ ಗುಳಗಣ್ಣನವರ ಪುತ್ರ ನವೀನ್ ಗುಳಗಣ್ಣನವರ್ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಿದೆ. ಜನಾರ್ದನ್ ರೆಡ್ಡಿಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ನವೀನ್ ಅಖಾಡ ಪ್ರವೇಶ ಮಾಡಿದ್ರೆ ಯಲಬುರ್ಗ ಕ್ಷೇತ್ರದ ಚುನಾವಣಾ ಲೆಕ್ಕಾಚಾರವೇ ಬದಲಾಗಲಿದೆ. ಯಾಕಂದ್ರೆ ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಪ್ರಾಬಲ್ಯ ಹೆಚ್ಚಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಇವರನ್ನ ಕೊಂಚ ನಿರ್ಲಕ್ಷಿಸಿದ್ರೂ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಯಲಬುರ್ಗ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ? ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 1957ರಿಂದ ಇಲ್ಲಿಯವರೆಗೆ ಒಟ್ಟು 15 ಚುನಾವಣೆಗಳು ನಡೆದಿವೆ. ಈ ಪೈಕಿ 8 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಇನ್ನುಳಿದಂತೆ 3 ಬಾರಿ ಜನತಾದಳ, 2 ಬಾರಿ ಬಿಜೆಪಿ ಹಾಗೂ ಒಮ್ಮೆ ಎಲ್ಎಸ್ಎಸ್ ಪಕ್ಷದ ಅಭ್ಯರ್ಥಿ ಇಲ್ಲಿ ವಿನ್ ಆಗಿದ್ದಾರೆ. 1957ರಲ್ಲಿ ಶಂಕರಗೌಡ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿದರು. 1962ರಲ್ಲಿ ವೀರಭದ್ರಪ್ಪ ಎಲ್ಎಸ್ಎಸ್ ಪಾರ್ಟಿಯಿಂದ ಗೆದ್ದಿದ್ರು. 1967ರಲ್ಲಿ ಸಿ ಗೌಡ, 1972ರಲ್ಲಿ ಪ್ರಭುರಾಜ್ ಎಲ್ ಪಾಟೀಲ್, 1978, 1983ರಲ್ಲಿ ಶಿವಶಂಕರ್ ರಾವ್ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿದ್ರು. ಆ ಬಳಿಕ ಬಸವರಾಜ ರಾಯರೆಡ್ಡಿ 1985ರಲ್ಲಿ ಜನತಾ ಪಾರ್ಟಿಯಿಂದ, 1989, 1994ರಲ್ಲಿ ಜನತಾದಳದಿಂದ ಗೆಲುವು ಸಾಧಿಸಿದ್ರು. 1996ರ ಉಪಚುನಾವಣೆಯಲ್ಲಿ ರುದ್ರಗೌಡ ಜನತಾದಳದಿಂದ ವಿನ್ ಆಗಿದ್ರು. 1999ರಲ್ಲಿ ಶಿವಶಂಕರಪ್ಪ ಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಗೆಲುವಿನ ನಗೆ ಬೀರಿದ್ರು. ಆ ಬಳಿಕ 2004ರಲ್ಲಿ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನ್ ಆಗಿದ್ರು. 2008ರಲ್ಲಿ ಈಶಣ್ಣ ಗುಳಗಣ್ಣನವರ್ ಮೊದಲ ಬಾರಿ ಇಲ್ಲಿ ಕಮಲ ಅರಳಿಸಿದ್ರು. 2013ರಲ್ಲಿ ಬಸವರಾಜ ರಾಯರೆಡ್ಡಿ ಮತ್ತೆ ಗೆಲ್ಲುವ ಮೂಲಕ ಈ ಕ್ಷೇತ್ರದಲ್ಲಿ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಇನ್ನು ಹಿಂದಿನ 2018ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಪ್ಪ ಆಚಾರ್ ಗೆಲ್ಲುವ ಮೂಲಕ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು? ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಹಾಲಪ್ಪ ಆಚಾರ್ 79,072 ಮತಗಳನ್ನು ಪಡೆದು ಗೆಲ್ಲುವ ಮೂಲಕ ಹಾಲಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ರಾಯರೆಡ್ಡಿ 65,754 ಮತಗಳನ್ನು ಪಡೆದು ಪೈಪೋಟಿ ನೀಡಿದ್ರು. ಇನ್ನು ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ವೀರನಗೌಡ ಪೊಲೀಸ್ ಪಾಟೀಲ್ ಬಳ್ಳುಟಗಿ 14,591 ಮತಗಳನ್ನು ತಮ್ಮದಾಗಿಸಿಕೊಂಡಿದ್ರು.